ಮತ್ ಯಾವ್ದಾದ್ರೆ ಕೆಲಸ ಮಾಡೋ ಮನೆ ಸಿಕ್ಕಾಪಟ್ಟೆ ಕಳ್ಕೊಂಡಿದ್ದೇನೆ. ಬೇಡೂರು ಅಂದ್ರೆ ಬೇಟಿಗೆ ನಂಗಿಂತ ಮುಳ್ಳ ಯಾಕಂದ್ರೆ ಸುದ್ದಿ ಊರಿಗೆ ಬಂದ್ ಮಾಡ್ತೀನಿ. ಉಪಕಾರ ಅಂದ್ರೆ ನನಗೆ ಎಷ್ಟು ವರ್ಷ ಆಯ್ತು ಹೇಳು? ಒಂದ್ 52 ಆಗುತ್ತ. ಯಾಕೆ ಸಣ್ಣ ವಯಸ್ಸಲ್ಲ ಕೇಳಿ ನನ್ನ ಸುದ್ದಿನ ಕೇಳಿ ಆಗಿದೆ ಅಲ್ಲ. ಈ ಒಂದು ವಯಸ್ಸಿಗೆ ಬಂದವನ ಈ ವಯಸ್ಸನ್ನ ಮದುವೆ ಆಗ್ಬೇಡ್ವಾ? ಆಗ್ಬೇಕು. ಹೌದು, ಆ ರೀತಿ ಊರಿನಲ್ಲಿ ಇದ್ದವರಿಗೆಲ್ಲ ಸಮಸ್ಯೆ. ಮತ್ತೆ ಏನೇ ಆಗ್ಲಿ ಆದ್ರೆ ಸರ್ವಜ್ಞ ಏನ್ ಹೇಳಿದ್ದಾರೆ ಗೊತ್ತುಂಟ ನಿಮಗೆ? ಸರ್ವಜ್ಞ ನಿಮ್ಮ ಮನೆಯಲ್ಲಿ ಬಿಡಾರ ಮಾಡಿದ ಒಲಿಯುವುದು ಬಂಗಾರ ದೊರೆಯುವುದು ಸಂಗ್ರಾಮದಲ್ಲಿ ಗೆಲ್ಲಬಹುದು ಇವರು ಸಂಗಯನು ಅಂದ್ರೆ ಮೊದಲು ಮದುವೆ ಆಗ್ಬೇಕು. ಆಗುವುದಲ್ಲ, ಹುಡುಗಿ ಅಂತ ನಮ್ಮಲ್ಲಿ ಇಲ್ಲ. ಬೇಡ, ನಾ ಹೆಂಗ ನೋಡಿದ್ದೇನೆ ಮದುವೆ ಆಗುದು ತೀರ್ಮಾನ ಮಾಡಿದ್ದೆ. ಹಾಗಾದ್ರೆ ನೀನು ಮದುವೆ ಆಗು, ನಾನಿದ್ದೆ ಅಣ್ಣ. ನಾನು ಮದುವೆ ಆದ್ಮೇಲೆ ನೀನು ನಾನು ಮದುವೆ ಆಗ್ಲಿಕ್ಕೆ ಒಂದು ಸಹಕಾರವನ್ನ. ಸರಿ ಸರಿ, ಯಾವ ಹುಡುಗಿ ನೋಡಿದ್ದವ್ದು, ಪ್ರೀತಿ ಮಾಡಿದ್ದವ್ದು, ಮದುವೆ ಆಗುದು ತೀರ್ಮಾನ ಮಾಡಿದ್ದವು. ಸರಿ, ಇನ್ನಿಷ್ಟು ವಿಷಯ ಹುಡುಗಿಗೆ ಗೊತ್ತಿಲ್ಲ. ನಿನ್ನಲ್ಲೇ ನಾನು ಹೇಳುವ ಇಲ್ಲ. ಅದು ನೋಡುವ ಒಂದ್ ಸರಿ ಏನೇ ಇರ್ಲಿ, ಅವ್ರು ನನ್ನನ್ನೇ ಮದುವೆ ಆಗ್ಬೇಕು. ಏನ್ ಮಾಡುದು? ಈ ಟಿಕೆಟ್ ಬಾಳ ಒಳ್ಳೇದಾಯ್ತು. ನೀ ಗಾಡಿ ಓಡಿಸುವ, ಒಳ್ಳೆ ಅನುಭವ ಇತ್ತವ. ಎಂತ ಗಾಡಿ ಓಡಿಸೋರಿಗೆಲ್ಲ ಇದೇ ಕೆಲಸ ಇರ್ತಾ ಇದ್ರ? ಅಲ್ಲ, ನೀನು ನನ್ನ ಹತ್ರ ಕೇಳಿ ಸರಿ, ಸದಾ ಜನರ ಸಂಪರ್ಕದಲ್ಲಿ ಒಬ್ಬನ ಮತ್ತೆ ನಮ್ಮನ್ನು ಮದುವೆ ಆಗಿದೆ ನೋಡು. ಆ ಲೆಕ್ಕಾಚಾರದಲ್ಲಿ ಸರಿ ಉಂಟು. ಕೇಳಿ ಸುಳ್ಳು ಹೇಳ್ತೇನೆ ನೀನು? ಯಾಕೆ ಸತ್ಯ, ಮದುವೆ ಆಗಿದೆ. ನೀರಾ ಆಗಿದೆ, ದೇವರಾಯನ ಮದುವೆ ಆಗಿದೆ. ನಿನ್ನ ನೋಡಿದ್ರು ಒಂದು ಮದುವೆ ಆದವರು ಕಾಣುವುದಿಲ್ಲ. ಒಬ್ಬೊಬ್ರು ಬರೋದು, ನೀವು ಯೌವನವಂತರಾಗಿದ್ದೀರಿ, ನಮ್ಮ ಮನೇಲಿ ಒಂದು ಹುಡುಗಿ ಉಂಟು, ಮದುವೆ ಆಗ್ತೀರ ಅಂತ ಕೇಳು. ನಾನು ಈ ವರ್ಷ ಬೇಡ, ಬರುವ ವರ್ಷ ಇದು ಮಂಡೆ ಆಗ್ತದ ನೋಡುವ ಅಂತ ಹೇಳು. ಈಗ ಏನ್ ಮಾಡಿ ದಿವಸ ದಿನ ನೋಡ್ತಾ ಇದ್ದೆ. ನೀ ಯಾಕೆ ಬಗ್ತಾ ಇರ್ತೀಯ ಅಂತ ಈಗ ಗೊತ್ತಾಯ್ತು. ಅಲ್ಲೂ ಸರಿ ಇರ್ಬೇಕಾಗ್ತದೆ. ನೀನು ಬಿಡಿಸಿದ ಅದೇ ಹುಡುಗಿ ನಿನ್ನ ಮನೆಗೆ ಬೆಳೆಸ್ಕೊಳ್ಬೇಕು ಅಂತಾದ್ರೆ ಒಂದು ನಾಲ್ಕು ಬಗೆಯ ಸೂತ್ರ ಉಂಟು. ಆ ನಾಲ್ಕು ಸೂತ್ರ ಯಾವ್ದು ಅಂತ ಹೇಳಿದ್ರೆ, ನೀ ಯಾವ್ದು ಬಿಡ್ಬೋದು ಇದೆಯಾ? ಬೇರೆ ಯಾವ ಹುಡುಗಿಯರಿಲ್ಲ ನಿನ್ನ ಮನೆಗೆ ಬಿಡಿ ನೋಡು. ನಾಲ್ಕು ಬಗೆಯ ಸೂತ್ರ ಸಾರ್ವತ್ರಿಕವಾಗಿ ಹೇಳುವುದಿಲ್ಲ, ಯಾಕಂದ್ರೆ ಸಾರ್ವಜನಿಕ ಎಲ್ಲರೂ ಸೇರಿ ನನಗೆ ಹೊಡಿತಾರೆ. ಹಾಗಾಗಿ ಕಿವಿಯಲ್ಲಿ ಗುಟ್ಟಲ್ಲಿ ಇಷ್ಟು ಹೇಳಿದ್ರೆ ಯಾವ ಹುಡುಗಿ ಅಂದ್ರೆ ಮನೆಗೆ ಬಿದ್ದಾಗ. ಹೌದಾ? ಹೌದು. ನನ್ನ ಮದುವೆ ಊಟಕ್ಕೆ ಬರುದಲ್ಲ ನೀನು. ಮತ್ತೆ ಮದುವೆಯ ದಿಪ್ಪಣ ಹೊರಡಬೇಕ, ಬಸ್ ಬೇಕ, ಒಳ್ಳೆಯದಾಗ್ಲಿ ಸುಲಭ ಸೂತ್ರವಾಯ್ತು. ಹೌದಾ? ಹೋಗುವುದು ಅವಳನ್ನು ಹೊಗಳು, ಅವಳಿಗೆ ಬೇಕಾಗುವ ಹೂ ಹಣ್ಣು ತಗೊಂಡು ಹೋಗುದು. ಇನ್ಯಾರಾದ್ರೂ ಪಾಪದವರಿಗೆ ಹೊಡೆದು ಅವಳು ಎದುರು ನಾನೊಂದು ದೊಡ್ಡ ಪೆಟ್ಟಿನ ಜನ ಅಂತ ಆಗುದು. ಅಷ್ಟೇ, ಎಲ್ಲರೂ ಮರ್ತ ಅಷ್ಟೇ. ಅಷ್ಟೇ ಅಷ್ಟೇ. ಒಳ್ಳೆ ಉಪಕಾರ ಮಾಡಿದೆ, ಉಪಕಾರ ಆಯ್ತು ಮರೆ. ಅಂದ್ರೆ ನೀವು ಇದೇ ಸಮಸ್ಯೆಲ್ಲೇ ಇದ್ರೆ ನಿಮ್ಗೆ ಹೇಳಿ ನನಗ ರಗಡೆ ಐತೆ ಅಂತಲ್ಲ, ನನಗ್ ಮರ್ತೋದ್ರು ನೆನಪೊಂದು ಮಾಡಿ. ಅಷ್ಟೇ ಅಲ್ಲ, ನಾನಿದ್ದೆ ಬಿಡು.